ಸಾರಿಗೆ ಇಲಾಖೆಯಿಂದ ಪರ್ಮಿಟ್ ವಾಹನಗಳಿಗೆ ಕಡಕ್ ವಾರ್ನಿಂಗ್ ಬಂದಿದೆ ಪ್ಯಾನಿಕ್ ಬಟನ್ ಅನ್ನು ಅಳವಡಿಸುವಂತೆ ಹಾಗೇನೇ ಇತರ ಕೆಲವೊಂದು ಕಾನೂನುಗಳಿಂದ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಕಡಕ್ ವಾರ್ನಿಂಗ್ ಬಂದಿರುವಂತದ್ದು ಟ್ರ್ಯಾಕಿಂಗ್ ಡಿವೈಸ್ ಪ್ರಮುಖವಾಗಿ ತುರ್ತು ಪ್ಯಾನಿಕ್ ಬಟನ್ ಕಡ್ಡಾಯ ಅಂತ ಸಾರಿಗೆ ಇಲಾಖೆ ಹೇಳಿದೆ ರಾಜ್ಯದ ಪರ್ಮಿಟ್ ವಾಹನಗಳಿಗೆ ಸಾರಿಗೆ ಇಲಾಖೆ ಕೊಟ್ಟಿರುವಂತ ಸೂಚನೆ ಇದು ನೋಡಿ ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ಡಿವೈಸ್ ಅಳವಡಿಕೆಗೆ ಈಗ ಸಾರಿಗೆ ಇಲಾಖೆ ಮುಂದಾಗಿರುವುದರಿಂದಾಗಿ ಪರ್ಮಿಟ್ ವಾಹನಗಳಿಗೆ ಈಗಾಗಲೇ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ 60-40 ಅನುಪಾತದಲ್ಲಿ ಸಿಕ್ಕಿರುವ ಒಪ್ಪಿಗೆಯ ಆಧಾರದ ಮೇಲೆ ಈ ಖಡಕ್ ವಾರ್ನಿಂಗ್ ಬಂದಿರುವಂತದ್ದು ಹಾಗಾಗಿ ಟ್ರ್ಯಾಕಿಂಗ್ ಡಿವೈಸ್ ತುರ್ತು ಪ್ಯಾನಿಕ್ ಬಟನ್ ಕಡ್ಡಾಯವಾಗಿ ಪರ್ಮಿಟ್ ವಾಹನಗಳು ಅಳವಡಿಸಿಕೊಳ್ಳಬೇಕು ಡೆಡ್ಲೈನ್ ಏನಾದರೂ ಕೊಟ್ಟಿದ್ದಾರೆ ನೋಡಬೇಕಾಗುತ್ತೆ ರಾಜ್ಯದ ಪರ್ಮಿಟ್ ವಾಹನಗಳಿಗೆ ಖಡಕ್ ವಾರ್ನ್ ಬಂದಿದೆ ಸಾರಿಗೆ ಇಲಾಖೆಯಿಂದ ರಾಜ್ಯದ ಪರ್ಮಿಟ್ ವಾಹನಗಳಿಗೆ ಎಚ್ಚರಿಕೆಯ ಸಂದೇಶ ರವಾನೆಯಾಗಿದೆ ಇನ್ನು ಮುಂದೆ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಹಾಗೂ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಕಡ್ಡಾಯ ಅಂತ ಹೇಳಿದೆ ಲೊಕೇಶನ್ ಹಾಗೂ ಟ್ರ್ಯಾಕಿಂಗ್ ಡಿವೈಸ್ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಅಳವಡಿಸುವುದಕ್ಕೆ ಸರ್ಕಾರ ಅನುಮೋದನೆಯನ್ನು ಕೊಟ್ಟಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ 60-40 ಅನುಪಾತದ ಆಧಾರದಲ್ಲಿ ಒಪ್ಪಿಗೆಯನ್ನು ಸೂಚಿಸಿರುವಂತದ್ದು ಈ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಸೇವಾ ವಾಹನಗಳಲ್ಲಿ ಡಿವೈಸ್ ಅಳವಡಿಕೆಗೆ ಅನುಮತಿ ಅನ್ನುವುದು ಸಿಕ್ಕಿದೆ ಯೋಜನೆ ಜಾರಿಗೆ 2035.90 ಲಕ್ಷಗಳ ವೆಚ್ಚಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ ವಾಹನ ಮಾಲೀಕರು ಅರ್ಹ ಕಂಪನಿಗಳಿಂದ ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಬೇಕಾಗಿದೆ ಪ್ಯಾನಿಕ್ ಬಟನ್ ಒಳಗೊಂಡ ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಡಿವೈಸ್ ಅಳವಡಿಸುವುದಕ್ಕೆ 7599 ರೂಪಾಯಿ ನಿಗದಿ ಮಾಡಲಾಗಿದೆ ಡಿಸೆಂಬರ್ 1 ರಿಂದಲೇ ಈ ಯೋಜನೆ ಜಾರಿಗೆ ಬರ್ತಾ ಇದೆ ನೋಡೋಣ ಈ ಕುರಿತಂತೆ ಏನೆಲ್ಲ ಮಾಹಿತಿ ಲಭ್ಯವಾಗುತ್ತೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಮಂಜುನಾಥ ಮಾಹಿತಿಯನ್ನು ನೀಡುತ್ತಾ ಹೋಗ್ತಾರೆ ಮಂಜುನಾಥ್ ಈಗ ಪರ್ಮಿಟ್ ವಾಹನಗಳಿಗೆ ಸಾರಿಗೆ ಇಲಾಖೆ ಖಡಕ್ ವಾರ್ನಿಂಗ್ ಅನ್ನು ಕೊಟ್ಟಿದೆ ಟ್ರ್ಯಾಕಿಂಗ್ ಡಿವೈಸ್ ಇರಬಹುದು ಪ್ಯಾನಿಕ್ ಬಟನ್ ಇರಬಹುದು ಇದಕ್ಕೆ ಪರ್ಮಿಟ್ ವಾಹನಗಳ ಮಾಲೀಕರು ಚಾಲಕರು ಏನು ರಿಪ್ಲೈ ಕೊಟ್ಟಿದ್ದಾರೆ ಈ ಟ್ರ್ಯಾಕಿಂಗ್ ಡಿವೈಸ್ ಮತ್ತು ತುರ್ತು ಪ್ಯಾನಿಕ್ ಬಟನ್ ಏನಿದೆ ಅದರ ಅಳವಡಿಕೆಯ ಉದ್ದೇಶ ಆದ್ರೂ ಏನು ಈಗ ಈ ಒಂದು ವಿಚಾರವಾಗಿ ಹೇಳಬೇಕು ಅಂತಂದ್ರೆ ರಾಜ್ಯದಲ್ಲಿರುವಂತಹ ವಾಹನಗಳು ಅದರಲ್ಲೂ ಈ ರಹದಾರಿ ಪಡೆದುಕೊಂಡಿರುವಂತಹ ವಾಹನಗಳೇನಿರ್ತವೋ ಆ ವಾಹನಗಳಿಗೆ ಖಡಕ್ ಸೂಚನೆಯನ್ನು ಸದ್ಯಕ್ಕೆ ಇದೀಗ ಆರ್ಟಿಒ ಇಲಾಖೆ ಮುಂದಾಗಿರುವಂತದ್ದು ಜೊತೆಗೆ ರಾಜ್ಯ ಸರ್ಕಾರದಿಂದ ಕೂಡ ಒಂದು ಸುತ್ತೋಲೆ ಸದ್ಯ ಇದೀಗ ಹೊರಬಿತ್ತಿರುವಂತದ್ದು ಇದೇ ವರ್ಷದ ಡಿಸೆಂಬರ್ ತಿಂಗಳಿಂದ ಮುಂಬರುವ 2024 ಡಿಸೆಂಬರ್ ಅವಧಿಯ ಅಂತ್ಯದ ಒಳಗಡೆ ಒಂದು ವರ್ಷದ ಒಳಗಾಗಿ ಏನು ಈ ಒಂದು ಕೊಟ್ಟಿರುವಂತಹ ಪ್ಯಾನಿಕ್ ಬಟನ್ ಸೇರಿದಂತೆ ಡಿವೈಸ್ ಅನ್ನ ಅಳವಡಿಸಬೇಕಿದ್ದ ಪಕ್ಷದಲ್ಲಿ ಮುಂಬರುವ ಅಂದ್ರೆ ವಾಹನಗಳು ಏನಾದ್ರೂ ಎಫ್ಸಿ ಆಗ್ಬೋದು ಜೊತೆಗೆ ಚಾಸಿ ಸಂಬಂಧಪಟ್ಟ ಏನಾದ್ರೂ ಆರ್ಟಿಒ ಇಲಾಖೆ ಹೋದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅವಕಾಶ ಇರೋದಿಲ್ಲ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಈ ವಿಚಾರವಾಗಿ ಪ್ಯಾನಿಕ್ ಬಟನ್ ಸೇರಿದಂತೆ ಈ ಡಿವೈಸ್ ಸಿಸ್ಟಮ್ ಎನ್ನುವಂಥದ್ದು ಏನಿದೆಯೋ ಅದು ಯಾಕೆ ಅಳವಡಿಸಲಾಗ್ತಿದೆ ಎನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಈ ದೆಹಲಿ ಒಂದು ನಿರ್ಭಯ ಯೋಜನೆ ಎನ್ನುವಂಥದ್ದು ಏನಾಯ್ತು ನಿರ್ಭಯ ಘಟನೆ ಎನ್ನುವಂಥದ್ದು ಏನಾಯ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕೇಂದ್ರ ಸರ್ಕಾರವು ಕೂಡ ಈ ಪ್ಯಾನಿಕ್ ಬಟನ್ ಎನ್ನುವಂಥದ್ದಾಗ್ಲಿ ಡಿವೈಸ್ ಎನ್ನುವಂಥದ್ದಾಗ್ಲಿ ಅಂದ್ರೆ ಟ್ರ್ಯಾಕಿಂಗ್ ಸಿಸ್ಟಮ್ ಈ ಯಾವುದೇ ಒಂದು ವೆಹಿಕಲ್ ಎಲ್ಲಾದ್ರೂ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಆ ವೆಹಿಕಲ್ ಏನಾದ್ರೂ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಆ ವೆಹಿಕಲ್ ಇರುವಂತಹ ಜನರಿಗೆ ಏನಾದ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ರೆ ಬೇಗ ಬಹುಬೇಗ ಆ ವೆಹಿಕಲ್ ಅನ್ನ ಟ್ರ್ಯಾಕ್ ಮಾಡ್ಲಿಕ್ಕೂ ಕೂಡ ಈ ಒಂದು ಡಿವೈಸ್ ಇದ್ರೆ ಅವಕಾಶ ಇರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಜೊತೆಗೆ ಆ ವೆಹಿಕಲ್ ನಲ್ಲಿ ಸಿಲುಕಾಕೊಂಡಿರುವಂತ ಸಂದರ್ಭದಲ್ಲಿ ಪ್ಯಾನಿಕ್ ಬಟನ್ ಅನ್ನ ಅಳವಡಿಸಿಕೊಂಡಿದ್ರೆ ಆ ಡೋರ್ ಏನ್ ಕ್ಲೋಸ್ ಇರುತ್ತೆ ಆ ಡೋರ್ ಅನ್ನ ಆದಷ್ಟು ಬೇಗ ತೆಗಿಲಿಕ್ಕೂ ಕೂಡ ಇದೊಂದು ಪ್ಯಾನಿಕ್ ಬಟನ್ ಕೂಡ ಸಹಕಾರಿಯಾಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ಈ ಎರಡು ಅಂಶಗಳನ್ನ ಈ ಎರಡು ಸಾಧನಗಳನ್ನ ಕೂಡಲೇ ಅಳವಡಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ರೂಲ್ಸ್ ಇತ್ತು ಆ ರೂಲ್ಸ್ ಅನ್ನ ಇದೀಗ ಆರ್ಟಿಒ ಇಲಾಖೆ ಕಡು ಕಟ್ಟಪ್ಪಣೆ ಹೊರಡಿಸಿ ಜೊತೆಗೆ ಎಚ್ಚರಿಕೆಯನ್ನು ವಹಿಸಿ ಆದಷ್ಟು ಬೇಗ ಇದು ಜಾರಿ ಆಗ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು ಈ ಮೂಲಕವಾಗಿ ರಾಜ್ಯದಲ್ಲಿರುವಂತಹ ಈ ರೀತಿಯ ವಾಹನಗಳು ಆದಷ್ಟು ಬೇಗ ಈ ಪ್ಯಾನಿಕ್ ಬಟನ್ ಡಿವೈಸ್ ಎನ್ನುವಂಥದ್ದು ಅಳವಡಿಸಿಕೊಳ್ಬೇಕು ಇಲ್ಲದೆ ಇದ್ದ ಪಕ್ಷದಲ್ಲಿ ವಾಹನಗಳಿಗೆ ಒಂದ್ ರೀತಿಯಾದಂತಹ ಕಟ್ಟಿಟ್ಟ ಬುದ್ಧಿ ಎನ್ನುವಂತ ಸದ್ಯ ಆರ್ಟಿಒ ಇಲಾಖೆ ಇದೀಗ ಖಡಕ್ ಸೂಚನೆಯನ್ನ ರಾಜ್ಯದಲ್ಲಿರುವಂತಹ ವಾಹನಗಳಿಗೆ ಕೊಟ್ಟಿರುವಂತದ್ದು ದಿವ್ಯ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ